ಇದುವರೆಗೆ ನಾನು ಕರ್ನಾಟಕದ 5 ಜಿಲ್ಲೆಗಳು ಅಂತ ಹೇಳಿದೆ 5 ಜಿಲ್ಲೆಗಳು ಯಾವ ಯಾವುದು ಅಂತ ಕೂಡ ಹೇಳಿದೆ ಆದರೆ ಆ 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕೇಸ್ ಯಾವ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಹೇಗೆ ಹೆಚ್ಚು ಪಾಸಿಟಿವಿಟಿ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈಗ ಉಡುಪಿ ಜಿಲ್ಲೆಯ ಸ್ಟೋರಿ ಫಸ್ಟ್ ಬರ್ತಾ ಇದೆ ಸ್ಕ್ರೀನ್ ನಲ್ಲಿ ಉಡುಪಿ ಹೆಚ್ಚು ಪಾಸಿಟಿವಿಟಿ ಅದು 3.2 ಶೇಕಡಾ 3.2 ರಷ್ಟು ಅಲ್ಲಿ ಅತಿ ಹೆಚ್ಚು ದಾಖಲಾಗಿದೆ ಬೀದರ್ ಅಲ್ಲೂ ಏನು ಕಡಿಮೆ ಇಲ್ಲ ಅದು 3.2 ಸೇಮ್ उड़पी अस्टे बीदर कूड़ा महाराष्ट्र तेलंगाना गड़ियन हंचको अली होगो बर बिजनेस मत मगद व्यापारी कड़े नड़ीतिर सो अलू कूड़ा अति हेच्चु केस दाखल है उड़पी होंदिकोंडिदे अफकोर्स करावली भागदली दक्षिण कन्नड केरल बॉर्डर होंदिकोंडिदे गड़ी भाग अली उड़पिगिंत स्वल्प कड़मे 3% पॉजिटिविटी इन्नु कलबुर्गी अदू कूड़ा महाराष्ट्र अदू कूड़ा इकड़े तेलंगाना सो अली 2.4 ಪರ್ಸೆಂಟೇಜ್ ಅಂದ್ರೆ ಶೇಕಡಾ 2.4 ರಷ್ಟು ಪಾಸಿಟಿವಿಟಿ ಅಲ್ಲಿ ಕಂಡುಬರ್ತಾ ಇದೆ ಇನ್ನು ಬೆಂಗಳೂರು ನಾವೆಲ್ಲರೂ ವಾಸ ಇರುವಂತ ಈ ಉದ್ಯಾನ ನಗರಿ ಯಾವ ಗಡಿಗೂ ಇಲ್ಲ ನಾವು ನಿಜ ಆದರೆ ಎಲ್ಲಾ ದೇಶದವರು ಇಲ್ಲೇ ಇದ್ದಾರೆ ಸೋ ಎಲ್ಲಾ ರಾಜ್ಯದವರು ಇಲ್ಲಿದ್ದಾರೆ ಸೋ ಹಾಗಾಗಿ ಬೆಂಗಳೂರು ನಗರ ಏನು ಕಡಿಮೆ ಇಲ್ಲ 2.2% ಶೇಕಡಾ 2.2 ಓವರ್ ಆಲ್ ಕರ್ನಾಟಕ ಈ 5 ಜಿಲ್ಲೆ ಲೆಕ್ಕ ತಗೊಂಡ್ರೆ ಪಾಸಿಟಿವಿಟಿ ಲೆಕ್ಕದಲ್ಲಿ 2.2 ರಿಂದ 3.2 ತನಕ ಹೋಗುತ್ತೆ ಆದರೆ ಓವರ್ ಆಲ್ ಕರ್ನಾಟಕ 31 ಜಿಲ್ಲೆಗಳ ಲೆಕ್ಕ ಹೇಳಿದ್ರೆ ಅದು 1.6 ಶೇಕಡಾ ಅಂದ್ರೆ 1.6% ಇಡಿ ಕರ್ನಾಟಕದಲ್ಲಿ ಹೆಚ್ಚು ಪಾಸಿಟಿವಿಟಿ ಯಾಕೆ ಈಗಿರೋ ಪ್ರಶ್ನೆ ಯಾಕೆ ಈ 5 ಜಿಲ್ಲೆಗಳು ಅನ್ನೋದೊಂದು ಲೆಕ್ಕ ಏನು ರೀಸನ್ ಇರಬೇಕಲ್ಲ ಈ 5 ಜಿಲ್ಲೆ ಆಗ್ಲೇ ಒಂದಷ್ಟು ಮೆನ್ಷನ್ ಮಾಡಿದೆ ನಿಜ ಬಟ್ ಇನ್ನು ಆಳವಾಗಿ ನೋಡೋದಾದ್ರೆ ಯಾಕೆ 5 ಜಿಲ್ಲೆ ಕಾಟ ಕೊಡ್ತಾ ಇದೆ ಅಂದ್ರೆ ಈ 5 ಜಿಲ್ಲೆಗಳು ಅಂತರರಾಜ್ಯ ಸಂಚಾರವನ್ನ ಹೆಚ್ಚು ಮಾಡಿದೆ ಅಲ್ಲಿ ಓಡಾಡೋ ಬಡವರು ತುಂಬಾ ಜಾಸ್ತಿ ಇದೆ 4 ಜಿಲ್ಲೆಗಳಿಗೆ ಪಕ್ಕದ ರಾಜ್ಯಗಳ ಗಡಿ ನಂಟು ಎಕ್ಸೆಪ್ಟ್ ಬೆಂಗಳೂರು ನಗರ ಬೇರೆ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಬೆಂಗಳೂರು ನಗರಕ್ಕೆ ತಮಿಳುನಾಡು ಗಡಿ ಇದೆ ಇಲ್ಲ ಅಂತ ಅಲ್ಲ ಇನ್ನು ಕಲಬುರಗಿಗೆ ಮಹಾರಾಷ್ಟ್ರ ತೆಲಂಗಾಣದ ಗಡಿ ಬೀದರ್ಗೆ ಮಹಾರಾಷ್ಟ್ರ ತೆಲಂಗಾಣದ ಗಡಿ ಹೆಚ್ಚು ವ್ಯವಹಾರ ಇರೋದು ಹೇಳ್ತಿರೋದು ನಾವು ದಕ್ಷಿಣ ಕನ್ನಡಕ್ಕೆ ಕೇರಳದ ಗಡಿ ಸೋ ಹಾಗಾಗಿ ಇವೆಲ್ಲೂ ಕೂಡ ಹೋಗೋ ಬರೋದೆಲ್ಲ ಅತಿ ಹೆಚ್ಚು ಬೆಂಗಳೂರಿಗೂ ಕೂಡ ತಮಿಳುನಾಡಿಂದ ಪ್ರತಿ ದಿನ ಪ್ರತಿ ಕ್ಷಣ ಬಂದು ಹೋಗ್ತಾನೆ ಇದೆ ಬಿಸಿನೆಸ್ ಅಂತೂ ನಡೀತಾನೆ ಇರುತ್ತೆ ಸೋ ಹಾಗಾಗಿ ಈ 5 ಜಿಲ್ಲೆಗಳು ಯಾಕೆ ಬೇರೆ ಎಲ್ಲ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ ಹೆಚ್ಚು ಪಾಸಿಟಿವಿಟಿ ಪರ್ಸೆಂಟೇಜ್ ಕಂಡುಬರ್ತಾ ಇದೆ ಅಂದ್ರೆ ಈ ಎಲ್ಲ ರೀಸನ್ ಗಳಿಗೆ ಕಡಿಮೆ ಸಂಖ್ಯೆನ ಜಿಲ್ಲೆಗಳು ಇಷ್ಟು ಜಿಲ್ಲೆಗಳಲ್ಲಿ ಕೆಳಗಡೆಯಿಂದ ನೋಡೋಣ ಅತಿ ಕಡಿಮೆ ಈ ಜಿಲ್ಲೆಗಳು ಅಂದು ಮಾತ್ರಕ್ಕೆ ಆ ಜಿಲ್ಲೆಯವರು ಹಾಂ ಹರೀಶ್ ನಾಗರಾಜ್ ಅವರು ತೋರಿಸ್ತಾ ಇದ್ದಾರೆ ಇನ್ನೇನು ಸಮಸ್ಯೆ ಇಲ್ಲ ಈ ಜಿಲ್ಲೆಗಳು ಆರಾಮಾಗಿ ಇದ್ಬೋಣ ಅಂತ ಅನ್ಕೋಬೇಡಿ ಹೇಳಕ್ಕೆ ಬರಲ್ಲ ನೆನಪಿದೆ ನಿಮಗೆ ಲಾಸ್ಟ್ ಟೈಮು ಈ ಎಲ್ಲ ಜಿಲ್ಲೆಗಳು ಕಡಿಮೆನೇ ಇತ್ತು ಹಾಸನದಿಂದ ಹಿಡಿದು ಎಲ್ಲ ಕಡೆ ಆಮೇಲೆ ಕೇಳಲೇಬೇಡಿ ಆ ಥರ ಆಗೋಗಿತ್ತು ಸೊ ಲೆಟ್ ಸಿ ಹಾವೇರಿ ಅತಿ ಕಡಿಮೆ ಜಿಲ್ಲೆಗಳಿರುವಂಥ ಮೊದಲ ಸ್ಥಾನದಲ್ಲಿದೆ ನಂಬರ್ 2 ಬಾಗಲಕೋಟೆ ಅತಿ ಕಡಿಮೆ ಪ್ರಮಾಣದ ಪಾಸಿಟಿವಿಟಿ ಇರುವಂಥ ಜಿಲ್ಲೆಗಳು ನಂಬರ್ 3 ಅದು ಕೊಪ್ಪಳ ನಂಬರ್ 4 ಮಧ್ಯ ಕರ್ನಾಟಕದಲ್ಲಿ ಕೂತಿರುವಂಥ ದಾವಣಗೆರೆ ನಂಬರ್ 5 ಉತ್ತರ ಕನ್ನಡ ಒಂದು ಮಟ್ಟಕ್ಕೆ ದಕ್ಷಿಣ ಕನ್ನಡ ಆದಮೇಲೆ ಅಲ್ಲೇ ಉತ್ತರ ಕನ್ನಡ ಇದೆ ಬಟ್ ಅತಿ ಕಡಿಮೆ ಇದೆ ಕೇಸಸ್ ಅಲ್ಲಿ ಸೊ ಹಾಗಾಗಿ ಆ ಭಾಗದ ಮಂದಿ ಗುಡ್ ಬಟ್ ಎಚ್ಚರಿಕೆಯಿಂದ ಇರಿ ಅನ್ನೋದು ಒಂದು ಚಿಕ್ಕ ಸಜೆಷನ್ ಇನ್ನು 5 ಜಿಲ್ಲೆಗಳಷ್ಟೇ ಅಲ್ಲ ಇನ್ನೂ ಹಲವು ಜಿಲ್ಲೆಗಳು ಅಲ್ಲೂ ಕೂಡ ಏನು ಆರಾಮಾಗಿ ನಮ್ಮ ಹೆಸರು ಹೇಳಿಲ್ಲ ನಮ್ಮ ಜಿಲ್ಲೆದು ನಾವು ಆರಾಮಾಗಿ ಇಟ್ಕೋಣ ಅಂತ ಅನ್ಕೋಬೇಡಿ ಬೇರೆ ರಾಜ್ಯಗಳ ಗಡಿಯನ್ನು ಹಂಚಿಕೊಳ್ಳುವ ಜಿಲ್ಲೆಗಳಲ್ಲೂ ಕೂಡ ಭಯ ಕಟ್ಟಿಟ್ಟ ಬುತ್ತಿ ಹಾಗಾದರೆ ಯಾವ್ಯಾವುದು ಆ ಜಿಲ್ಲೆಗಳು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಹಾ ನೀವು ಅನ್ಕೋತಿರ್ತಿರಲ್ಲ ಇದುವರೆಗೆ ನಾವು ಬೆಳಗಾವಿ ಗಡಿ ಅಂತ ಮಾತಾಡ್ತಿದ್ವಿ ಪರ್ಸೆಂಟೇಜ್ ಅಲ್ಲಿ ಇಲ್ವೇ ಇಲ್ವಲ್ಲ ಅಂದ್ರೆ ಅವರೇನು ಆರಾಮಾಗಿರಬೇಕು ಅಂತಲ್ಲ ಹತ್ತತ್ರ ಇದ್ದಾರೆ ಅಂತ ಹೇಳ್ತಿದ್ವಿ ಅಷ್ಟೇ ಬೆಳಗಾವಿ ವಿಜಯಪುರಕ್ಕೆ ಮಹಾರಾಷ್ಟ್ರದ ಗಡಿ ಆತಂಕ ಡೆಫಿನೆಟ್ ಆಗಿದೆ ಮಡಕೇರಿ ಮೈಸೂರು ಚಾಮರಾಜನಗರಕ್ಕೆ ಕೇರಳದ ಗಡಿ ಭಯ 100% ಚಾಮರಾಜನಗರ ಬೆಂಗಳೂರು ಗ್ರಾಮೀಣ ಜಿಲ್ಲೆಗೆ ತಮಿಳುನಾಡಿನ ಭಯ ತಮಿಳುನಾಡು ಗಡಿಗೆ ಅಂಟಿಕೊಂಡಿವೆ ಹಲವು ಜಿಲ್ಲೆಗಳು ಅಲ್ಲೂ ಭಯ ಆಂಧ್ರ ತೆಲಂಗಾಣ ಗಡಿಗಳಲ್ಲೂ ಕೂಡ ಹಲವು ಜಿಲ್ಲೆಗಳಿದೆ ಅಲ್ಲಂತೂ ಅಲರ್ಟ್ ಮಂಗಳೂರು ಉಡುಪಿಗೆ ಮುಂಬೈ ಸಂಪರ್ಕ ಗ್ಯಾರಂಟಿ ಅನುಮಾನನೇ ಇಲ್ಲ ಕಾರವಾರಕ್ಕೆ ಗೋವಾ ಗಡಿ ಸಂಪರ್ಕ ಹೌದು ಸುತ್ತಲ ರಾಜ್ಯದ ಗಡಿಗಳದ್ದೇ ದೊಡ್ಡ ಟೆನ್ಷನ್ ನೋಡಿ ಹೆಂಗಿದೆ ಕತೆ ನಾವೇನು ಮಾಡಿಲ್ಲ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಕೂತಿರಂಗೂ ಇಲ್ಲ ಬೇರೆ ಬೇರೆವ್ರು ನಮಗೆ ಎಷ್ಟು ಎಫೆಕ್ಟ್ ಮಾಡ್ತಾರೆ ಅಂತ ಕಣ್ಣು ಬಿಟ್ಕೊಂಡು ನೋಡಬೇಕು ಬಿಟ್ಕೊಂಡು ಬಿಟ್ಟಾಗೆ ನಾವು ಅಷ್ಟು ಅಲರ್ಟ್ ಆಗಿರಬೇಕೀಗ
ನಾವು ಸಾಮಾನ್ಯ ಹೇಳ್ತೀವಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹಂಗೆ ಯಾವ ಭಾಗದಲ್ಲೂ ಕೂಡ ತಿರುಗಿ ನೋಡ್ಕಬೇಕು ಓ ಬಡ ಹುಷಾರಾಗಿರಬೇಕಪ್ಪ ಅಂತ ಸೋ ಹಾಗಾಗಿ ಮಹಾರಾಷ್ಟ್ರ ಕೇರಳ ನಂಟಿರುವಂತ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಭಯ ಬೆಂಗಳೂರಿಗೆ ಎಲ್ಲಾ ರಾಜ್ಯಗಳಿಂದಲೂ ಜನಾಗಮ ಬಂದೇ ಬರ್ತಾರೆ ಅದನ್ನೇ ಮತ್ತೆ ತೋರಿಸ್ತಾ ಇದೀವಿ ನಾವು ಸೋ ಹಾಗಾಗಿ ಬೆಂಗಳೂರು ಅಂದಾಗ ಕಾಸ್ಮೋಪಾಲಿಟನ್ ಸಿಟಿ ಎಲ್ಲಾ ಕಡೆಯಿಂದನೂ ಬರ್ತಾರೆ ಎಲ್ಲಾ ರಾಜ್ಯ ಇಸ್ಬಿಟ್ಬಿಡಿ ದೂರದ ಪಂಜಾಬ್ ಇಂದನೂ ಬರಬಹುದು ಅತಿ ಹೆಚ್ಚು ಕೇಸ್ ದಾಖಲಾಗಿರೋ ಗುಜರಾತ್ ಇಂದನೂ ಬರಬಹುದು ಮಹಾರಾಷ್ಟ್ರದಿಂದ ಬರಬಹುದು ಎಲ್ಲಾ ಕಡೆ ಬರ್ತಾರೆ ಸೋ ಹಾಗಾಗಿ ಬೆಂಗಳೂರು ಅಂತರ ಎಲ್ಲಾ ಕಡೆಯಿಂದ ಬಂದು ಹೋಗೋದು ಸೋ ಹಾಗಾಗಿ ಕೇರಳದ ಗಡಿ ಮಹಾರಾಷ್ಟ್ರದ ಗಡಿ ತೆಲಂಗಾಣ ಆಂಧ್ರದ ಗಡಿ ತಮಿಳುನಾಡಿನ ಗಡಿ ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಕೋಲಾರ ಇದು ಬೆಂಗಳೂರು ಗಡಿ ಹಾಗಾಗಿ ಟೆನ್ಷನ್ ಆಂಧ್ರ ಪ್ರದೇಶದ ಗಡಿ ತುಂಬಾ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಮತ್ತು ರಾಯಚೂರು ಅವರೆಲ್ಲರೂ ಕೂಡ ಹುಷಾರಾಗಿರಬೇಕು ತೆಲಂಗಾಣದ ಗಡಿ ಅದು ರಾಯಚೂರು ಕಲಬುರಗಿ ಮತ್ತು ಬೀದರ್ ಆ ತೆಲಂಗಾಣಕ್ಕೆ ಬಾರ್ಡರ್ ಸಿಗುತ್ತೆ ಅದು ಇನ್ನು ಗೋವಾ ಉತ್ತರ ಕನ್ನಡ ಮತ್ತು ಬೆಳಗಾವಿ ಹಾಗೆ ಕಾರವಾರದ ಮೂಲಕ ಓಡಾಡ್ತಿರ್ತೀರಲ್ಲ ನೀವೆಲ್ಲರೂ ಹುಷಾರಾಗಿರಬೇಕಷ್ಟೇ ಇದಿಷ್ಟು ಗಡಿ ಗಂಡಾಂತರದ ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ನಾವು ತಿಳಿಸ್ಬಿಡ್ತಾ ಇದ್ದೀವಿ